ಬಿಡದಿ ತೋಟದ ಮನೆ ನನಗೆ ಪಕ್ಷದ ಮುಖ್ಯ ಕಚೇರಿ. ಮಹಾನ್ ನಾಯಕರು ಕೇಳ್ತಾ ಇದಾರೆ, ಸ್ವಾಮೀಜಿ ಅವರು ಯಾಕೆ ಕೇಳಬೇಕು ಸರ್ಕಾರ ಬೀಳಿಸಿದ್ರ ಬಗ್ಗೆ? ಮಹಾನ್ ನಾಯಕ ಸ್ವಾಮೀಜಿ ಅವರು ಯಾಕೆ ಕೇಳಬೇಕು ಸರ್ಕಾರ ಬೀಳಿಸಿದ್ರ ಬಗ್ಗೆ? ಮಹಾನ್ ನೀವು ವಕೀಲರು ಎಲ್ಲ ಒಗ್ಗಟ್ ಮಾಡ್ತಾ ಇದಾರೆ ಸ್ವಾಮಿಗಳ ಅಂತ ನೀವು ತೋರಿಸ್ತಾ ಇದ್ದೀರಾ. ಅವರು ಒಕ್ಕಲಿಗರು ಅಂತ ಹೇಳ್ತಾ ಇದಾರೆ, ಒಕ್ಕಲಿಗರ ಮಟ್ಟಕ್ಕೆ ಹೋಗಿ ಕೇಳ್ತಾ ಇದಾರೆ. ಅದನ್ನ ನೆನ್ಪಿಟ್ಕೋಬೇಕಲ್ವಾ? ಒಕ್ಕಲಿಗರ ಚೀಫ್ ಮಿನಿಸ್ಟರ್ನ ಯಾರು ತೆಗೆದ್ರು ಅಂತ ನೆನ್ಪಿಟ್ಕೋಬೇಕಲ್ಲ. ಯಾರು ಒಕ್ಕಲಿಗರ ಚೀಫ್ ಮಿನಿಸ್ಟರ್ ತೆಗೆದ್ರು ಅವ್ರಿಗೆ ಕರ್ಕೊಂಡೋಗಿ ಬೆಂಬಲ ಕೊಡಿ ಅಂತ ಕೇಳ್ತಾ ಇದಾರೆ ಅಂತಂದ್ರೆ ಇದರ ಅರ್ಥ ಏನು? ಸೊ ಅನುಕೂಲ ಸಿಂಧು ರಾಜಕಾರಣ ಅಲ್ವಾ? ಏನ್ ಜನ ದಡ್ರ, ಮತದಾರ ಏನ್ ದಡ್ರ? ನಮ್ದಷ್ಟೇ ಸಿಂಪಲ್, ನಡೆದಂತ ಇತಿಹಾಸ ಘಟನೆ ನೀವು ತೋರಿಸಬೇಕು, ನಾವು ತೋರಿಸಬೇಕು. ನಮ್ದೇನಾದ್ರು ನೀವು ತೋರಿಸಿ, ಅವ್ರದ್ದೇನಾದ್ರು ತೋರಿಸಿ, ಏನೇನು ನುಡಿಮುತ್ತುಗಳನ್ನ ನುಡಿದ್ರು ಅವನ್ನೆಲ್ಲ ನೀವು ತೋರಿಸಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ರಿ ಯಾರು ಒಗ್ಗೂಡ್ತಾರೆ ಸುಮ್ಮನೆ? ಅದೆಲ್ಲ ನಮಗೂ ಭ್ರಮೆ ಅವ್ರಿಗೂ ಭ್ರಮೆ. ಅವೆಲ್ಲ ಯಾರು ಅವ್ರವ್ರ ಬದುಕಿಗೆ ಅವರು ನೋಡ್ತಾರೆ. ಅಲ್ಲರಿ, ರೆಡಿಮೇಡ್ ಆಗಿ ನಾವು ಇದ್ದೀವಿ, ಇನ್ನ 4.5 ವರ್ಷ 4 ವರ್ಷ ಇಲ್ಲಿ ಇರ್ತೀವಿ, ಅದಾದ್ಮೇಲೆ ತಿರುಗಿ 5 ವರ್ಷ ಇರ್ತೀವಿ. ಇನ್ ಮುಂದಕ್ಕೆ ಎಲ್ಲಿ ಅದೆಲ್ಲ ಮುಗಿದ ಅಧ್ಯಾಯ ಇದು. ಅವ್ರು ನಡೆಯಕ್ಕಾಗಲ್ಲ, ತಿರ್ಗಾ ಮುಂದಕ್ಕೆ ಗೆಲ್ಲಕ್ಕಾಗಲ್ಲ ಅಂತಾನೆ ಇವತ್ತು ಅವರೇ ಹೇಳಿದಾರಲ್ಲ ಕುಮಾರಸ್ವಾಮಿ ಅವರು, ನಮ್ಮಿಂದ ಅಲೈನ್ಸ್ ಮಾಡ್ಕೊಂಡಿದ್ವಿ ಅಂತ. ಏ ನಮ್ದಿಂದ ಅಲೈನ್ಸ್? ಸಿದ್ಧಾಂತನೇ ಮಾರ್ಕೊಬಿಟ್ಟು. ನನಗೇನಪ್ಪ ಅಂದ್ರೆ ಪಾಪ ಇಂಥ ಪರಿಸ್ಥಿತಿ ಕುಮಾರಸ್ವಾಮಿಗೆ ಏನೋ ಬಿಡಿ, ಅದನ್ನ ಲೆಕ್ಕಕ್ಕಿಲ್ಲ. ದೇವೇಗೌಡರು ಬರಬಾರ್ದಾಗಿತ್ತು, ಹಳಿನ ಬಿಜೆಪಿ ಸಿಂಬಲ್ ಅಲ್ಲಿ ನಿಲ್ಲಿಸಿಬಿಟ್ಟು ಅದ ಅವ್ರಿಗೆ ಬರಬಾರ್ದಾಗಿ. ಸರ್ಕಾರ ಬಿಜೆಪಿ ಅವರು ಬೀಳಿಸಿಲ್ಲ, ಕಾಂಗ್ರೆಸ್ನವರೇ ಬೀಳಿಸಿಕೊಂಡಿದ್ದು ಅಂತ. ಯಾರು? ಅಲ್ಲರಿ, ವಿಶ್ವನಾಥ್ ಹೋಗಿ ಮೀಟ್ ಮಾಡಿದ್ದಾರೆ, ನಾರಾಯಣಗೌಡನ ಜೊತೆ ಇದ್ದಾರೆ, ಯೋಗೇಶ್ ಜೊತೆ ತಬ್ಬಾಡ್ತಾ ಇದಾರೆ, ಅಶ್ವಥ್ ನಾರಾಯಣ ಮತ್ತು ಯಡಿಯೂರಪ್ಪನವ್ರನ್ನ ಏನು ಬಿಡ್ತಾನೆ ಇಲ್ಲ. ಯಾರು ಈ ಸರ್ಕಾರ ತೆಗೆದ್ರು ಆ ಸರ್ಕಾರ ಜೊತೆ ಇದೆ. ಇನ್ನೇನ್ರಿ ಬೇಕು ಜನಕ್ಕೆ? ಇದಕ್ಕಿನ್ನ ಏನ್ ಸಾಕ್ಷಿ ಬೇಕು? ನಿನ್ನ ಅಧಿಕಾರಕ್ಕೆ ನೀನು ಸ್ಯಾಕ್ರಿಫೈಸ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ, ನಿನ್ನ ಅಧಿಕಾರದ ಸಿದ್ಧಾಂತನೇ ನೀವು ಒಪ್ಕೊಳಕ್ಕಾಗ್ತಾ ಇಲ್ಲ ಅಂತಂದ್ರೆ ಇನ್ನೇನಪ್ಪ ಕುಮಾರಣ್ಣ? ನೀನ ನನ್ನ ಮೇಲೆ ಸಿದ್ದರಾಮಯ್ಯ ಮೇಲೆ ಮಾತು ಆಮೇಲೆ ಇರಲಿ. ನೀನ್ ಯಾರು ತೆಗೆದ್ರು ಫಸ್ಟ್ ಅವರು, ನೀನೇನ್ ಮಾತಾಡದೆ ಆ ಮಾತು ಎಲ್ಲೋಯ್ತು? ಸರ್, ಈಗ ಒಂದು ಮಾತನಾಡಿದ ಏನ್? ನಾನು ಕುಡ್ತೂರಾಡಿದ್ನ ನಾನು ಮೇಕೆ ದಾಟ್ ಪಾದಯಾತ್ರೆ ಮಾಡಿದ್ದೀನಿ, ಸುಸ್ತಾಗಿದ್ದೀನಿ, ನಡೆದಿದ್ದೀನಿ. ಇನ್ನ ಇದನ್ನ ಅಲ್ಲಿ ಘಾಟ್ ಸೆಕ್ಷನ್ ಇದೆಯಲ್ಲ, ಅದು ನಡೆದಿದ್ರೆ ಕುಮಾರಸ್ವಾಮಿ ಗೊತ್ತಿತ್ತು. ನಾನು ಈ ಕನ್ನಡ ನಾಡಿಗೋಸ್ಕರ, ಕರ್ನಾಟಕ ರಾಜ್ಯಕ್ಕೋಸ್ಕರ, ಕಾವೇರಿ ಜಲಾನಯ ಪ್ರದೇಶಕ್ಕೋಸ್ಕರ ಆ ಮೇಕೆ ದಾಟ್ ಪಾದಯಾತ್ರೆನ ಮಾಡಿದೆ. ಈ ಕುಡಿಯೋ ನೀರಿಗೆ ಇವತ್ತು ಏನ್ ಪರಿಸ್ಥಿತಿ ಬಂದಿದೆಯಲ್ಲ ಅದಕ್ಕೋಸ್ಕರ. ಮುಂದಕ್ಕೆ ನಾವು ಏನ್ ಯೋಚನೆ ಮಾಡಬೇಕಾಗಿದೆ ಅಂತಂದ್ರೆ, ಬೆಂಗಳೂರು ನಗರದಲ್ಲಿ ಇರುವಂತ ಎಲ್ಲ ಕೆರೆಗಳಿಗೆ ವಾಪಸ್ಸು ರೀಟ್ರೀಟೆಡ್ ವಾಟರ್ನ ತುಂಬಿಸಬೇಕು, ಇಲ್ಲಾಂತಂದ್ರೆ ಎನಿ ಟೈಮ್ ಈ ಪರಿಸ್ಥಿತಿ ತಿರುಗಾ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೆ ಮುಂದಕ್ಕೆ ನೀರುಗಳನ್ನ ಕೆರೆಗಳನ್ನೆಲ್ಲ ಉಳಿಸಬೇಕು. ಬೆಂಗಳೂರಿನಲ್ಲಿ ಇರುವಂತ ಎಲ್ಲ ಕೆರೆಗಳು, 100ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕೆರೆಗಳಿದೆ, ಅವನ್ನು ಉಳಿಸಬೇಕು. ಹೊಸಕೋಟೆ ಕೆರೆ, ಬಾರ್ಡರ್ ಕೆರೆಗಳು, ಎಲ್ಲ ದೊಡ್ಡ ದೊಡ್ಡ ಕೆರೆಗಳನ್ನ ಉಳಿಸಿ ಅದಕ್ಕೆಲ್ಲ ಅಟ್ಲೀಸ್ಟ್ ನೀರು ತುಂಬಲಿಲ್ಲ ಅಂದ್ರೆ ಟ್ರೀಟೆಡ್ ವಾಟರ್ನ ತುಂಬಿಸಿ ಅಂತರ್ಜಲ ಹೆಚ್ಚಿಸುವಂತ ಕೆಲಸ. ಯಾಕೆಂದ್ರೆ 6,900 ಬೋರ್ವೆಲ್ಲು ಈಗ ಡ್ರೈ ಆಗಿದೆ. ಬಟ್ ಅಷ್ಟು ಆದರೂ ಕೂಡ ಇವತ್ತು ನಾನು ಮ್ಯಾನೇಜ್ ಮಾಡಿ ನೀರನ್ನ ಜನರಿಗೆ ಒದಗಿಸಿಕೊಡ್ತಾ ಇದೀವಿ, ಸಪ್ಲೈ ಆಗ್ತಾ ಇದೆ. ಮುಂದಕ್ಕೂ ಕೂಡ ನಾವು ಮಾಡ್ತೀವಿ. ಏನೋ ದೇವರು ನನಗೆ ನಿನ್ನೆ ಮೊನ್ನೆ ಎಲ್ಲ ಪೇಪರ್ ನೋಡ್ತಾ ಇದೆ, ಕೆಲವರು ನಮ್ಮ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾ ಇದ್ರು 12-13 ಹಂಗೆ ಒಂದು ಸಣ್ಣ ಒಂದು ಮಳೆ ಬರ್ತದೆ ಅಂತ ಹೇಳ್ತಾ ಇದ್ರು, ಕಾಯ್ತಾ ಇದೀವಿ. ನೀವು ಪ್ರಾರ್ಥನೆ ಮಾಡಿ, ಅವರು ಪ್ರಾರ್ಥನೆ ಮಾಡಿ, ಕುಮಾರಸ್ವಾಮಿ ಪ್ರಾರ್ಥನೆ ಮಾಡಲಿ, ಯಡಿಯೂರಪ್ಪನವರು ಪ್ರಾರ್ಥನೆ ಮಾಡಿ. ಅವ್ರು ಏನಾರು ನನ್ನ ಬಗ್ಗೆ ಹೇಳ್ಕೊಳ್ಳಿ, ಜನ ಯಾರು ದಟ್ಟರಲ್ಲ. ನಾನ್ ತೂರಾಡ್ತೀನೋ, ನಾನ್ ನಡೀತೀನೋ, ಏನ್ ಯಾತ್ರೆ ಅಂತೂ ಮಾಡಿದೆ ತಾನೆ. ನಮ್ಮ ನೀರು ನಮ್ಮ ಹಕ್ಕು, ಈ ದೇಶಕ್ಕೆ 75ನೇ ಸ್ವಾತಂತ್ರ್ಯ, ಗರ್ಗರ್ ತಿರಂಗ ಅಂತ ಅಂದ್ರು. ನಾವು ಯಾತ್ರೆ ಮಾಡಿದ್ ತಾನೆ, ನಾವು ಭಾರತ ಜೋಡ ಮಾತಂದ್ರೆ ಮಾಡ್ಲಿ ಅವರು ನೋಡೋಣ. ಈಗ ನಾನು ಅವ್ರು ಸವಾಲಿಗೆ ಪಾಪ ನಾನು ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಆಮೇಲೆ ಆರೋಗ್ಯ ಪಾಪ, ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಇನ್ ದಿಸ್ ಹೆಲ್ತ್ ಪೊಸಿಷನ್.
ಸದ್ಯ ಅವರು ಏನೋ ಧೈರ್ಯವಾಗಿ ಎಲೆಕ್ಷನ್ ಮಾಡ್ತೀವಿ ಅಂತ ಬರ್ತಾ ಇದಾರಲ್ಲ, ಐ ವಿಶ್ ಯು ಆಲ್ ದ ಬೆಸ್ಟ್, ಐ ವಿಶ್ ಯು ಗುಡ್ ರ್ಯಾಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.